ಗೈಸ್, ಬೆಂಗಳೂರು ಯೂನಿವರ್ಸಿಟಿ, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಗೆ ಹಾಗೆ ಬೆಂಗಳೂರು ಯೂನಿವರ್ಸಿಟಿಗೆ ಓಕೆನಾ, ಬಿಸ್ನೆಸ್ ಟ್ಯಾಕ್ಸೇಷನ್ ಅಲ್ಲಿ ನಮಗೆ ಡಿಪ್ರಿಸಿಯೇಷನ್ ಮೇಲೆ ಒಂದು ಸಮ್ ಇದೆ. ಇದು 2020 ನಲ್ಲಿ ಇರತಕ್ಕಂತ ಕ್ವಶನ್ ಹೇಗಿದೆ ಅಂತ ನೋಡೋಣ. ಓಕೆನಾ, ಈ ಕ್ವಶನ್ ಅಲ್ಲಿ ನಾವು ಸಾಲ್ವ್ ಮಾಡಬೇಕಾದ್ರೆ ಎರಡು ವಿಚಾರ ಜ್ಞಾಪಕ ಇಟ್ಕೊಳ್ಬೇಕು. ಇಲ್ಲಿ ಡಿಪ್ರಿಸಿಯೇಷನ್ ಅಂದ್ರೆ ನಮ್ಗೆ ಎರಡು ತರ ಡಿಪ್ರಿಸಿಯೇಷನ್ ಬರುತ್ತೆ, ಒಂದು ನಾರ್ಮಲ್ ಡಿಪ್ರಿಸಿಯೇಷನ್, ಇನ್ನೊಂದು ಅಡಿಷನಲ್ ಡಿಪ್ರಿಸಿಯೇಷನ್. ನಾರ್ಮಲ್ ಡಿಪ್ರಿಸಿಯೇಷನ್ ನಾರ್ಮಲ್ ಆಗಿ ಕೊಡ್ತೀವಿ, ಆದ್ರೆ ಯಾವ ಅಸೆಟ್ ಅನ್ನೇ ನಾವು ಮೋರ್ ದ್ಯಾನ್ 180 ಡೇಸ್ ಕೊಡ್ತೀವಿ, ಯೂಸ್ ಮಾಡಿರ್ತೀವಿ. ನೋಡಿ, ಯೂಸ್ ಮಾಡೋದು ಅಂದ್ರೆ ಅರ್ಥ ಏನು ಅಂದ್ರೆ, ಈಗ ನಾನು ಪರ್ಚೇಸ್ ಮಾಡಿರೋದು 1st of April 2020 ಅದನ್ನ ನಾನು ಸ್ಟಾರ್ಟ್ ಮಾಡಿರೋದು ಯೂಸ್ ಮಾಡೋದಕ್ಕೆ 1st of July 2020 ಅಂದ್ರೆ, ಈ ಎರಡು ಡೇಟ್ ಅಲ್ಲಿ ಯಾವ್ ತಗೊಳ್ತೀವಿ ಅಂದ್ರೆ, ಯಾವ ಡೇಟ್ ಇಂದ ನೀವು ಸ್ಟಾರ್ಟ್ ಮಾಡಿದ್ರೆ ಯೂಸ್ ಮಾಡಕ್ಕೆ, ಆ ಡೇಟ್ ಇಂದಾನೆ ನಾವು ಲೆಕ್ಕ ತಗೊಳ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಅದು ಪರ್ಚೇಸ್ ಮಾಡಿರೋ ಡೇಟು ಅಥವಾ ಯಾವತ್ತಿಂದ ಯೂಸ್ ಮಾಡಕ್ಕೆ ಅಸೆಟ್ ನ ನೀವು ಸ್ಟಾರ್ಟೆಡ್ ಯೂಸಿಂಗ್ ದಟ್ ಅಸೆಟ್, ಆ ಡೇಟ್ ಅಲ್ಲಿ ಯಾವ್ದು ಲೇಟ್ ಆಗುತ್ತೆ ಅದನ್ನೇ ತಗೊಳ್ತೀವಿ. ಅರ್ಥ ಆಗ್ತಿದೆ? ಇಲ್ಲಿ July 2020 ನಲ್ಲಿ ಸ್ಟಾರ್ಟ್ ಮಾಡಿದೀರಿ ಅಂತ ಅನ್ಕೋಣ. ಇದಕ್ಕೆ 15% ಡಿಪ್ರಿಸಿಯೇಷನ್ ಇದೆ ಈ ಮಷಿನ್ ಗೆ ಅಂತ ಅನ್ಕೋಣ. 180 ಡೇಸ್ ಗಿಂತ ಜಾಸ್ತಿ ಆಗಿದ್ರೆ 15% ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡ್ತೀವಿ. 180 ಡೇಸ್ ಗಿಂತ ಕಡಿಮೆ ಆಗಿದ್ರೆ ನಾವು 15% ಅಲ್ಲಿ ಅರ್ಧ ಅಥವಾ ನಾರ್ಮಲ್ ಡಿಪ್ರಿಸಿಯೇಷನ್ ಪರ್ಸೆಂಟೇಜ್ ಅಲ್ಲಿ ಅರ್ಧ ಕೊಡ್ತೀವಿ. ಇದು ನಾರ್ಮಲ್ ಡಿಪ್ರಿಸಿಯೇಷನ್ ಕತೆ. ಅಡಿಷನಲ್ ಡಿಪ್ರಿಸಿಯೇಷನ್ ಅಂದ್ರೆ ಏನು ಅಂದ್ರೆ, ಯಾವ ಅಸೆಟ್ ಅನ್ನ ನಾವು ಹೊಸ ಅಸೆಟ್ ಅನ್ನ ಮೆಷಿನರಿನ ಪರ್ಚೇಸ್ ಮಾಡಿದೀವಿ. ನೋಡಿ, ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡ್ತಕ್ಕಂಥದ್ದು ಯಾವ ಅಸೆಟ್ಸ್ ಗೆ ಅಂತ ಹೇಳಿದ್ರೆ, ಯಾವ ಅಸೆಟ್ಸ್ ಆದ್ರೆ ನಾವು ಪ್ರೊಡಕ್ಷನ್ ಗೆ ಯೂಸ್ ಮಾಡ್ತಾ ಇರ್ತೀವಿ ಅಂತ ಅಸೆಟ್ಸ್ ಮಾತ್ರನೇ ಅಡಿಷನಲ್ ಡಿಪ್ರಿಸಿಯೇಷನ್ ಗೆ ಎಲಿಜಿಬಲ್ ಆಗುತ್ತೆ, ಎಲ್ಲ ಅಸೆಟ್ಸ್ ಆಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಈಗ ಇಲ್ಲಿ ಪ್ಲಾಂಟ್ ಅಂಡ್ ಮೆಷಿನರಿ ಇದೆ ಅಂತ ಅನ್ಕೋಣ. ಈಗ ಯೂಶುವಲ್ ಆಗಿ ಅಡಿಷನಲ್ ಡಿಪ್ರಿಸಿಯೇಷನ್ ನಾವ್ ಎಷ್ಟು ಕೊಡ್ತೀವಿ, 20% ಅಷ್ಟು ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡ್ತೀವಿ. ಯಾವಾಗ 20% ಕೊಡ್ತೀವಿ ಅಂದ್ರೆ, ಆ ಅಸೆಟ್ 180 ಡೇಸ್ ಗಿಂತಲೂ ಜಾಸ್ತಿ ಡೇಸ್ ಯೂಸ್ ಮಾಡಿದ್ರೆ ಮಾತ್ರ 20% ಕೊಡ್ತೀವಿ, ಇಲ್ಲ ಅಂದ್ರೆ ಇದರಲ್ಲಿ ಅರ್ಧ 10% ಕೊಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ನಾರ್ಮಲ್ ಡಿಪ್ರಿಸಿಯೇಷನ್ ಅಂಡ್ ಅಡಿಷನಲ್ ಡಿಪ್ರಿಸಿಯೇಷನ್. ಇಲ್ಲಿ ನನ್ನ ಹತ್ರ 2020-21 ಕ್ವಶನ್ ಪೇಪರ್ ಅಲ್ಲಿ ನನ್ನ ಹತ್ರ ಒಂದು ಕ್ವಶನ್ ಇದೆ, ಇದನ್ನ ಕ್ವಿಕ್ ಆಗಿ ಓದ್ತೀನಿ, ನೋಡ್ಕೊಳ್ಳಿ. ನಾನು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾದ್ರೆ ಇನ್ನೊಂದಷ್ಟು ಬೇಸಿಕ್ ಅನ್ನ ಹೇಳ್ತಿದ್ದೇನೆ. ಆನ್ 1st of April 2018 ಓಪನಿಂಗ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಬ್ಲಾಕ್ ಆಫ್ ಅಸೆಟ್ಸ್ ಆನ್ 1/4/2020 ಓಪನಿಂಗ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಬ್ಲಾಕ್ ಆಫ್ ಅಸೆಟ್ಸ್ ಹ್ಯಾವಿಂಗ್ ಮಷಿನ್ ಎಕ್ಸ್ ಅಂಡ್ ವೈ was 8 lakhs. During the month of April 2020, a new machine Z was purchased for 6 lakhs and put to use on 15th of April 2020. A part of machinery Y valued at 40,000 was sold for 60,000 on 1st of February 2021. Calculate closing written down value when the rate of depreciation is 15%. ಕನ್ಸಿಡರಿಂಗ್ ಇಟ್ ಆಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಹೇಳ್ತಾರೆ. ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಕಂಪ್ಯೂಟೇಷನ್ ಆಫ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ ಆನ್ 31st March 2021 ಅಥವಾ 1st of April 2021. ಓಕೆನಾ? ಇಲ್ಲಿ ನಾನು ಎರಡು ಕಾಲಮ್ ಆಗಿ ಡಿವೈಡ್ ಮಾಡ್ಕೊಳ್ತೀನಿ ಅಮೌಂಟ್ಗೆ, ಪರ್ಟಿಕ್ಯುಲರ್ಸ್ ಗೆ ಒಂದೇ ಕಾಲಮ್ ಹಾಕೊಳ್ತೀನಿ. ಫಸ್ಟ್ ನಾನು ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ ಆನ್ 1/4/2020 ನಮ್ಮ ಹತ್ರ 8 lakh ರುಪೀಸ್ ಅಷ್ಟು ಒಂದು ಪ್ಲಾಂಟ್ ಅಂಡ್ ಮೆಷಿನರಿ ಇದೆ. ಓಕೆನಾ? ಇದಕ್ಕೆ ನಾವು ಜನರಲ್ ಆಗಿ ಏನ್ ಮಾಡ್ತೀವಿ, ಅಡಿಷನ್ಸ್ ಮಾಡ್ತೀವಿ. ಏನ್ ಮಾಡ್ತೀವಿ? ಅಡಿಷನ್ಸ್ ಅಂದ್ರೆ ಏನು? ಪರ್ಚೇಸಸ್. ನೋಡಿ, ಪರ್ಚೇಸಸ್ ಮಾಡಿದಾಗ ಇದರಲ್ಲಿ ನಾವು ಒಂದು ಅಸೆಟ್ ನ ಪರ್ಚೇಸ್ ಮಾಡಿದೀವಿ, ಝೆಡ್ ಅನ್ನೋ ಮೆಷಿನರಿ ನ ಪರ್ಚೇಸ್ ಮಾಡಿದೀವಿ. ಯಾವತ್ ಪರ್ಚೇಸ್ ಮಾಡಿದೀವಿ ಅಂದ್ರೆ, April 2020 ಪರ್ಚೇಸ್ ಮಾಡಿದೀವಿ. ನೋಡಿ, April 2020 ಪರ್ಚೇಸ್ ಮಾಡಿದೀವಿ, ಓಕೆ. ಆದ್ರೆ ಆ ಅಸೆಟ್ ಅನ್ನ
15th of April 2020 ಸ್ಟಾರ್ಟ್ ಮಾಡಿದೀವಿ ಯೂಸ್ ಮಾಡಕ್ಕೆ ಏಪ್ರಿಲ್ ಅಂದ್ರೆ ಏಪ್ರಿಲ್ 20 ನೋಡಿ 15th of April 2020 ಇಂದ 31st of March 2021 ನಮ್ಮ ಪ್ರೀವಿಯಸ್ ಇಯರ್ ಫುಲ್ ಯೂಸ್ ಮಾಡಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಒಂದು 15 ದಿವಸ ಕಡಿಮೆ ಇದೆ ಅಲ್ಲಿಗೆ 365 ದಿವಸದಲ್ಲಿ 15 ದಿವಸ ಕಡಿಮೆ ಆಗಿದೆ 350 ದಿವಸ ಯೂಸ್ ಮಾಡಿದ್ವಿ ಅಲ್ಲಿಗೆ ಟೋಟಲ್ 6 ಲಕ್ಷ ರೂಪಾಯಿಸ್ ಅಷ್ಟು ಒಂದು ಹೊಸ ಮೆಷಿನರಿನ ಪರ್ಚೇಸ್ ಮಾಡಿದ್ವಿ ಅಲ್ಲಿಗೆ ಒಟ್ಟು 14 ಲಕ್ಷ ರೂಪಾಯಿ 14 ಲಕ್ಷ ರೂಪಾಯಿಸ್ ಅಷ್ಟು ಅಸೆಟ್ ಇತ್ತು ಈ ಒಂದು ಅಸೆಟ್ ಅಲ್ಲಿ ಈ ಒಂದು ವೈ ಮಷಿನರಿ ಎಕ್ಸ್ ಅಂಡ್ ವೈ ಅಂತ ಎರಡು ಇತ್ತು ಇದರಲ್ಲಿ ವೈ ಅನ್ನೋ ಅಸೆಟ್ ಅನ್ನ ಒಂದು ಪಾರ್ಟ್ ಆಫ್ ದ ವೈ ಅಸೆಟ್ ಅನ್ನ ಏನ್ ಮಾಡಿದೀವಿ 40,000 ರೂಪಾಯಿ ಅಸೆಟ್ ಅನ್ನ ಮಾರಿಬಿಟ್ಟಿದೀವಿ ಎಷ್ಟಕ್ಕೆ ಮಾರಿದೀವಿ 60,000 ರೂಪಾಯಿ ಮಾರಿದೀವಿ ಹಾಗಾದ್ರೆ ಇಲ್ಲಿ ಸೇಲ್ ಆಫ್ ಓಲ್ಡ್ ವೈ ಮಷಿನರಿ ಪ್ಲಾಂಟ್ ಅಂಡ್ ಮಿಷಿನರಿ ಎಷ್ಟಕ್ಕೆ ಮಾರಿದೀವಿ ಅಂತ 60,000 ಗೆ ಮಾರಿದೀವಿ ಹಾಗಾದ್ರೆ ಇನ್ನು ಎಷ್ಟು ಬರುತ್ತೆ 13,40,000 ರೂಪೀಸ್ ಬರುತ್ತೆ ಕರೆಕ್ಟಾ ಇದು ಆಕ್ಚುಯಲ್ ಆಗಿ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಹೇಳೋದಕ್ ಆಗೋದಿಲ್ಲ ಹೌದಾ ಇದನ್ನ ಡಿಪ್ರಿಸಿಯಬಲ್ ವ್ಯಾಲ್ಯೂ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಡಿಪ್ರಿಸಿಯಬಲ್ ವ್ಯಾಲ್ಯೂ ಅಂದ್ರೆ ಇದಕ್ಕೆ ಇದರ ಮೇಲೆ ಡಿಪ್ರಿಸಿಯೇಷನ್ ಅನ್ನ ಕೊಡಬಹುದು ಅಂತ ಹೇಳಿ ಇದಕ್ಕೆ ನಾವು ಏನನ್ನ ಮಾಡಬೇಕು ಡಿಪ್ರಿಸಿಯೇಷನ್ ಮಾಡಬೇಕು ಹೆಂಗ್ ಮಾಡೋದ್ರಿ ಸರ್ ಡಿಪ್ರಿಸಿಯೇಷನ್ ಅಂದ್ರೆ ಫಸ್ಟ್ ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡಬೇಕು ಸರ್ ನಾರ್ಮಲ್ ಡಿಪ್ರಿಸಿಯೇಷನ್ ಏನ್ ಕೊಡೋದು ನೋಡಿ ನನ್ನ ಹತ್ರ ಟೋಟಲ್ ಸೇಲ್ ಮಾಡದ ಮೇಲೆ ಡಿಪ್ರಿಸಿಯಬಲ್ ವ್ಯಾಲ್ಯೂ ಎಷ್ಟಿದೆ 13,40,000 ಇದೆ ಇದರಲ್ಲಿ ಎರಡು ತರ ಮಷಿನ್ ಇದೆ ಎಕ್ಸ್ ವೈ ಮತ್ತೆ ಝೆಡ್ ಹೊಸ ಮೆಷಿನರಿ ಝೆಡ್ ಮೂರು ಸೇರ್ಕೊಂಡಿದೆ ಈ ಒಂದು ಮೂರು ಮೆಷಿನರಿ ವ್ಯಾಲ್ಯೂ ಸೇರ್ಕೊಂಡಿರೋದ್ರಿಂದ ಇದರಲ್ಲಿ ಝೆಡ್ ವ್ಯಾಲ್ಯೂನ ತೆಗೆದು ಬಿಡೋಣ ಏನ್ ಮಾಡೋಣ ಝೆಡ್ ವ್ಯಾಲ್ಯೂ ತೆಗೆದು ಬಿಡೋಣ ಅಂದ್ರೆ 13,40,000 ಅಲ್ಲಿ ಹೊಸ ಮಷಿನ್ 6 ಲ್ಯಾಕ್ಸ್ ನ ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ 7,40,000 ಬರುತ್ತೆ ಇದಕ್ಕೆ 15% ಡಿಪ್ರಿಸಿಯೇಷನ್ ಕೊಡೋಣ ಎಷ್ಟು ಬರುತ್ತಪ್ಪ 1,11,000 ರುಪೀಸ್ ಡಿಪ್ರಿಸಿಯೇಷನ್ ಬರುತ್ತೆ ಎರಡನೇದು ಅಲ್ಲಿಗೆ ಈ ಎರಡು ಅಸೆಟ್ ಅಲ್ಲಿ ಮೂರು ಅಸೆಟ್ ಅಲ್ಲಿ ಎಕ್ಸ್ ವೈ ಝೆಡ್ ಅಲ್ಲಿ ಎಕ್ಸ್ ವೈ ದು ಕ್ಯಾಲ್ಕುಲೇಷನ್ ಮಾಡಿದೀವಿ ಈಗ ಝೆಡ್ ದು ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡಬೇಕು ಕರೆಕ್ಟ್ ಈಗ ಝೆಡ್ ಗೆ ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡಬೇಕು ಅಂದ್ರೆ ನಾವು ಮೋರ್ ದ್ಯಾನ್ 180 ಡೇಸ್ ಲೆಸ್ ದ್ಯಾನ್ 180 ಡೇಸ್ ಮೋರ್ ದ್ಯಾನ್ 180 ಡೇಸ್ ಇಲ್ಲಿ ಮೋರ್ ದ್ಯಾನ್ 180 ಡೇಸ್ ನ ಯೂಸ್ ಮಾಡಿದೀವಿ ಅದಕ್ಕೆ 6 ಲ್ಯಾಕ್ ರುಪೀಸ್ ಮೇಲೆ ನಾವು ಫುಲ್ 15% ಫುಲ್ ವ್ಯಾಲ್ಯೂಗೆ ಎಷ್ಟು ಬರುತ್ತೆ 90,000 ರೂಪಾಯಿ ಆಗುತ್ತೆ ಇದು ನಾರ್ಮಲ್ ಡಿಪ್ರಿಸಿಯೇಷನ್ ಆಯಿತು ಕರೆಕ್ಟಾ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಡಿಷನಲ್ ಕರೆಕ್ಟಾ ಏನಿದು ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡಬೇಕು ನೋಡಿ ಅಡಿಷನಲ್ ಡಿಪ್ರಿಸಿಯೇಷನ್ ಎಷ್ಟು ಕೊಡ್ತೀವಿ 20% ಕೊಡ್ತೀವಿ ಯಾವಾಗ 180 ಡೇಸ್ ಗಿಂತಲೂ ಜಾಸ್ತಿ ಯೂಸ್ ಮಾಡಿದ್ರೆ ಯಾವ್ದ್ರ ಮೇಲೆ ಕೊಡ್ತೀವಿ ಹೊಸ ಮೆಷಿನರಿ ಪರ್ಚೇಸ್ ಮಾಡಿರೋದ್ರ ಮೇಲೆ ಈ ಹೊಸ ಮೆಷಿನರಿ ಪರ್ಚೇಸ್ ಮಾಡಿರೋದು ಎಷ್ಟಕ್ಕಿಂತಲೂ ಜಾಸ್ತಿ ಇದೆ 180 ಡೇಸ್ ಗಿಂತಲೂ ಜಾಸ್ತಿ ಯೂಸ್ ಮಾಡಿದ್ವಿ 20% ಕೊಡ್ಬೋದಾ ಕೊಡಬಹುದು ಹಾಗಾದ್ರೆ ಆನ್ 6 ಲ್ಯಾಕ್ ರುಪೀಸ್ ನ್ಯೂ ಪ್ಲಾಂಟ್ ಅಂಡ್ ಮಿಷಿನರಿ ವಿ ಕ್ಯಾನ್ ಪ್ರೊವೈಡ್ 20% ಡಿಪ್ರಿಸಿಯೇಷನ್ ವಿಚ್ ಕಮ್ಸ್ ಟು 1,20,000 ಹಾಗಾದ್ರೆ ಟೋಟಲ್ ಎಷ್ಟಾಯ್ತು 3,21,000 ಟೋಟಲ್ ಡಿಪ್ರಿಸಿಯೇಷನ್ ಮೈನಸ್ ಮಾಡಿದ್ರೆ ನಮಗ್ ಬರ್ತಕ್ಕಂಥದ್ದು 10,19,000 ಇದನ್ನ ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 1421 ಅಂತ ಕರೀತೀವಿ ಇಷ್ಟು ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಬರುತ್ತೆ ಬರ್ಕೊಡ್ತೀವಿ